ನಾನು ಉಸ್ತುವಾರಿ ಯಾವ ಜಿಲ್ಲೆನಲ್ಲೂ ಇಲ್ಲ ಅನ್ನೋದನ್ನು ದೊಡ್ಡ ವಿಷಯವಾಗಿ ಮಾಡಿರೋದು ನಂದಷ್ಟಿಲ್ಲಿ ಸಮಂಜಸ ಅಲ್ಲ. ಪಕ್ಷ ಮೊದಲಿಂದಲೂ ತೀರ್ಮಾನ ತಗೊಂಡು ಮಂತ್ರಿಗಳು ಅವ್ರವ್ರ ಜಿಲ್ಲೆಯಲ್ಲಿ ಉಸ್ತುವಾರಿ ಬೇಡ, ಬೇರೆ ಬೇರೆ ಜಿಲ್ಲೆಯಲ್ಲಿ ಇರಬೇಕು ಅಂತೇಳಿ ಹೇಳ್ತಾ ಬಂದಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನನ್ನ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡಬೇಕಾಗಿದೆ, ನಿಮಗೆ ಯಾವ ಜಿಲ್ಲೆಗೆ ಹೋಗ್ಲಿಕ್ಕೆ ಆಸೆ ಇದೆ ಅಥವಾ ಇಷ್ಟ ಇದೆ ಹೇಳಿ ಅಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ವಿಷಯ ವಸ್ತುಸ್ಥಿತಿ ಗೊತ್ತಿಲ್ಲದಲೇ ನಾನೋಗಿ ಯಾವುದೋ ಜಿಲ್ಲೆ ಜವಾಬ್ದಾರಿ ತಗೊಳೋಕ್ಕೆ ನಾನು ರಾಜಿ ಇಲ್ಲ. ಏನಾದರೂ ಅರ್ಥ ಆಗಿದ್ರೆ ಅಷ್ಟೇ ನಾನು ಮಾತಾಡೋದು, ಮೊದಲಿಂದ ಅದು ನನ್ನ ಅಭ್ಯಾಸ. ದಯಮಾಡಿ ನನಗೆ ಕ್ಷಮಿಸ್ಬಿಡಿ, ಬೇರೆ ಜಿಲ್ಲೆಗೆ ಹೋಗೋದು ಕೆಲಸ ಮಾಡೋದು ನನಗೆ ಈ ಸ್ಥಿತಿನಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ದೀನಿ, ಬಿಟ್ಟರೆ ಇದರಿಂದ ಇನ್ಯಾವುದೇ ರಾಜಕಾರಣ ಇಲ್ಲ ನಾನು ಸ್ಪಷ್ಟಪಡಿಸ್ತೇನೆ. ಮತ್ತು ನನ್ನೊಬ್ಬನಿಗಲ್ಲ, ನನಗಿಂತ ಸೀನಿಯರ್ ಆದ ಈಶ್ವರಪ್ಪನವರಿಂದ ಹಿಡಿದು ಎಲ್ಲರಿಗೂ ಈ ತೀರ್ಮಾನ ತೊಗೊಂಡಿದ್ದಾರೆ. ಅವರು ಶಿವಮೊಗ್ಗದಲ್ಲಿದ್ದರು, ಅಶೋಕ್ ಬೆಂಗಳೂರಲ್ಲಿ ಬೇಕು ಅಂದಿದ್ದರು. ನಾನು ಹೋಗಬಾರ್ದಂತ ಹೇಳಿಲ್ಲ, ಸುಮ್ಮನೆ ಅಂಕಿಅಂಶ ರಿವ್ಯೂ ಮಾಡೋದು ನನಗೆ ಯಾವತ್ತೂ ಸಮಾಧಾನ ಕೊಡೋದಿಲ್ಲ. ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಅರಿವಿದ್ದು ಅಲ್ಲಿ ವಾಸ್ತವವಾಗಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಮಿನಿಸ್ಟ್ರಾಗಿ ಕೂತ್ಕೊಂಡು ನಾನು ರಿವ್ಯೂ ಮಾಡೋ ಅಗತ್ಯ ಇದೆ ಅಂತ ನನಗನ್ಸಿಲ್ಲದ್ರಿಂದ ಬೇಕಾಗಿಲ್ಲ ಅದು ನನಗೆ ಅಂತೇಳಿ ನಾನು ಸ್ಪಷ್ಟಪಡಿಸಿದ್ದೀನಿ. ಅದನ್ನೆಲ್ಲ ಸ್ಟೇಟ್ ಲೆವೆಲ್ ಸೆಕ್ರೆಟ್ರೀಸ್ನೂ ಹಾಕಿರ್ತೀವಿ, ಒಂದೊಂದು ಡಿಸ್ಟ್ರಿಕ್ಟೆಲ್ಲ ರಿವ್ಯೂ ಮಾಡಲಿಕ್ಕೆ ಕೂತ್ಕೊಂಡು ಅದೇ ಫಿಗರ್ಸ್ನ ನೋಡ್ತಾ ಹೋಗೋದು ಆಸಕ್ತಿ ಇಲ್ಲದ್ರಿಂದ ನಾನು ನನಗಾಗೋದಿಲ್ಲ. ತುಮಕೂರು ಜಿಲ್ಲೆ ಇದರ ಆಳ ಗೊತ್ತಿದೆ ನನಗೆ, ಇಲ್ಲೆಲ್ಲ ಏನೇನು ಆಗ್ತಿದೆ ಆಗಬೇಕು ಅನ್ನೋ ಅರಿವಿರೋದ್ರಿಂದ ಇಲ್ಲಿದ್ದಿದ್ರೆ ನಾನು ಸಮರ್ಪಕವಾಗಿ ಕೆಲಸ ಮಾಡ್ಬೋದಾಗಿತ್ತು. ಕೆಲಸ ಮಾಡಿದವರು ಏನೂ ನಿರೀಕ್ಷೆ ಮಾಡ್ತಿದ್ರು ಒಂದು ಒಳ್ಳೆಯ ಹೆಸರನ್ನು ನಿರೀಕ್ಷೆ ಮಾಡ್ತೀವಿ, ಬೇರೆ ಜಿಲ್ಲೆಗೆ ಹೋಗಿ ಅದನ್ನು ಕೆಟಸ ತಗೊಂಬರೋದು ನನಗೆ ಇಷ್ಟ ಇಲ್ಲ, ಹಾಗಾಗಿ ನಾನು ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಬಿಟ್ಟರೆ ಇದರಲ್ಲಿ ಯಾವ ಪಿತೂರಿ ಆಗಲಿ